ಯಾವಾಗಲೇ ಒಂದು ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಯಾವುದೇ ಸಾಲ್ವ್ ಮಾಡ್ಬೇಕಂದ್ರೆ ಈ ಮೆಥಡ್ ಬರ್ತಿದ್ರೆ ನೆಕ್ಸ್ಟ್ ಹೋಗು. ಓಕೆ, ಎಲ್ಲ ಏನೇನು ನಾಲ್ಕನೇ ಐದನೇ ಒಳಗಡೆ ಕಲಿಸಿರ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಇದೊಂದು ರೂಲ್ ಅದ. ಏನ್ ಸರ್ ಬೋರ್ಡ್ ಮಾಸ್ಟರ್ ಒಂದೊಂದು ಏನಂತಾರೆ ಲೆಟ್ರಿಗೂ ಒಂದೊಂದು ಇದು ಅದ. ಓಕೆ, ಫಾರ್ ಎಕ್ಸಾಂಪಲ್ ಬಿ ಅಂದ್ರೆ ಏನು? ಬ್ರಾಕೆಟ್. ಓಕೆ, ಇದು ಇರಬಹುದು, ಇದು ಇರಬಹುದು, ಇದು ಇರಬಹುದು. ಓಕೆ, ಇದು ಓ ಅಂದ್ರೆ ಏನು? ಆಫ್ ಅಂತ. ಇಂಟು ಆಫ್ ಅಂದ್ರೆ ನಥಿಂಗ್ ಬಟ್ ಇಂಟು. ಓಕೆ, ನೆಕ್ಸ್ಟ್ ಡಿ ಅಂದ್ರೆ ಏನ್ರಿ? ಡಿವಿಜನ್. ಡಿವಿಜನ್ ಅಂದ್ರೆ ಭಾಗಾಕಾರ. ಓಕೆ, ನೆಕ್ಸ್ಟ್ ಎಂ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಎಂಟು. ಓಕೆ, ಎ ಅಂದ್ರೆ ಏನ್ರಿ? ಎಡಿಷನ್. ಯಾವಾಗಲೂ ಕೂಡಿಸೋದು. ಕ್ಲಿಯರ್? ನೆಕ್ಸ್ಟ್ ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಯಾವುದು? ಮೈನಸ್. ಫಸ್ಟ್ ಇಷ್ಟು ತೇರಿ ಗೊತ್ತಿರ್ಬೇಕು. ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಬೋರ್ಡ್ ಮಾಸ್ ಅನ್ನೋದು ಏನು ಗೊತ್ತಿರ್ಬೇಕು. ಹೆಂಗಂದ್ರೆ ಸ್ಟೆಪ್ಸ್ ಇದ್ದಂಗೆ ಇದು ಒಂದೇದ್ದು ಬೋರ್ಡ್ ಮಾಸ್ ಬಿ ಆಗೋಣ ಓ ಡಿ ಎಂ ಎ ಎಸ್ ಇದೇ ಥರ ಸೊಲ್ಯೂಷನ್ ಮಾಡ್ಬೇಕಾಗುತ್ತೆ. ಓಕೆ, ಬೋರ್ಡ್ ಮಾಸ್ ಫಸ್ಟ್ ಏನು ಅನ್ಕೊಡ್ರಿ? ಬಿ ಅಂದ್ರೆ ಬ್ರಾಕೆಟ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ಓಕೆ, ಇದನ್ನ ಎದಕ್ಕೆ ಯೂಸ್ ಮಾಡ್ತೀನಿ ಹೇಳ್ತೀನಿ. ಫಸ್ಟ್ ಬರ್ಕೊಡ್ ನೋಟ್ ಮಾಡ್ಕೊಡಿ. ಹಾಯ್ ಬೋರ್ಡ್ ಮಾಸ್. ಓಕೆ, ನಿಮ್ಗೊಂದು ಬರ್ಬೋದಿಲ್ಲ. ಹಾಯ್ ಬೋರ್ಡ್ ಮಾಸ್ ಎದಕ್ಕೆ ರೂಲ್ ಮಾಡಿದ್ರಿ? ಇದು ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಫಾಲೋ ಕೊಡ್ತೀನಿ. ಏನೊಂದು ಕ್ವಶನ್, ಟೆನ್ ಪ್ಲಸ್ ಟ್ವೆಂಟಿ ಡಿವೈಡೆಡ್ ಬೈ ಟೂ ಇಂಟು ಫೋರ್ ಇಂಟು ಫೈವ್ ಅಂತ ತಿಳ್ಕೊಳ್ರಿ. ಮಾಡಿ ಕೆಲವ್ರಿಗೆ ಯಾರ್ಯಾರಿ ಬರ್ತದೆ ಪ್ರಾಬ್ಲಮ್? ಒನ್ ಫಿಫ್ಟಿ ಸರ್. ಎಷ್ಟು ಬರ್ತಂದ್ರೆ? ಒನ್ ಫಿಫ್ಟಿ. ಒನ್ ಫಿಫ್ಟಿನಾ? ಮತ್ತೆ ಯಾರು ಮಾಡೋರು ಮಾಡ್ರಿ, ನಾ ಹೇಳ್ತೀನಿ ಆಮೇಲೆ. ಈ ರೂಲ್ ಯಾಕೆ ಮಾಡಿದ್ರು ಅನ್ನೋದು ನಿಮ್ಗೆ ಹೇಳ್ತೀನಿ. ಯಾಕೆ ಒಬ್ರು ಹಂಡ್ರೆಡ್ ಅಂತೀರಿ, ಒಬ್ರು ಸಿಕ್ಸ್ಟಿ ಎಲ್ಲ ಹತ್ತಿರಿ. ನೋಡಿ ನೀವ್ ಹೆಂಗ್ ಮಾಡಿರಿ? ಫಸ್ಟ್ ಏನ್ ಮಾಡಿದ್ರಿ? ಕುಡಿಸಿರಿ ಅಲ್ಲ, ರೂಲ್ ಹೆಂಗ? ಕೆಲವೊಬ್ರು ಗೊತ್ತಿಲ್ಲ, ಬೋರ್ಡ್ ಮಾಸ್ ಗೊತ್ತಿಲ್ಲ ಅನ್ನೋರು ಏನ್ ಮಾಡ್ತಾರೆ ಹೇಳ್ತೀನಿ. ಫಸ್ಟ್ ಏನ್ ಮಾಡಿದ್ರಿ? ನಾ ಬ್ಲೈಂಡ್ಲಿ ಹೋಗ್ತೀನಿ, ಬೋರ್ಡ್ ಮಾಸ್ ಗಿಡ್ ಮಾಸ್ ನೋಡೋದು. ಫಾರ್ ಎಕ್ಸಾಂಪಲ್ ಹತ್ತು ಇಪ್ಪತ್ತು ಕುಡಿಸಿದ್ರೆ ಮೂವತ್ತು ಡಿವೈಡೆಡ್ ಬೈ ಟೂ, ಇದು ಯಾರು ಇಟ್ಟಿದ್ರು? ಇಂಟು ಐದು ಇಟ್ಟೆ. ನೆಕ್ಸ್ಟ್ ಮೂವತ್ತಕ್ಕೆ ಎರಡನೇ ಭಾಗಾಕಾರ ಮಾಡಿದ್ರೆ ಹದಿನೈದು ಇಂಟು ಐದು, ಹದಿನೈದೈದು ಎಪ್ಪತ್ತೈದು. ಇದು ರಾಂಗ್ ಆನ್ಸರ್. ಓಕೆ, ನೀವು ಹೆಂಗ್ ಹೆಂಗ್ ಪ್ಲಸ್ ಇದೇ ತರ ಸ್ಟೆಪ್ ಲೆಫ್ಟ್ ರೈಟ್ ಅಂತ ಹೋದ್ರೆ ಆನ್ಸರ್ ಅಲ್ಲ. ಓಕೆ, ಈಗ ಏನ್ ಮಾಡಿದೆ ನಾನು? ಜಸ್ಟ್ ಹೆಂಗ ನಂಗೆ ಹತ್ತರ ಇಪ್ಪತ್ತು ಕುಡಿಸಿದೆ, ಮೂವತ್ತಿಟ್ಟೆ, ಉಳಿದಿತ್ತಳೆ ಹಂಗೆ ಇಟ್ಟೆ. ಆಮೇಲೆ ಏನ್ ನಡ್ಬಾರ್ ಭಾಗಕರದ ಎರಡರಲ್ಲೇ ಭಾಗಕರ ಮಾಡಿದೆ, ಹದಿನೈದು ಬಂತು. ಮತ್ತಿದ ಎರಡು ಜಿಟ್ಟಿ ಇಟ್ಟೆ, ಹದಿನೈದು ಐದು ಎಪ್ಪತ್ತೈದು. ಬಟ್ ಇದು ರಾಂಗ್. ಓಕೆ, ಏನ್ ರೂಲ್ಸ್ ಅಲ್ಲ ರಾಂಗ್ ಅಂದ್ರೆ? ಫಸ್ಟ್ ಬೋರ್ಡ್ ಮಾಸ್ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಇದಕ್ಕೆ ಹೇಳೋದು. ಓಕೆ, ಇಲ್ಲಿ ಎಲ್ಲರೂ ಬ್ರಿಕೆಟ್ ಕಾಣ್ತಾನೆ ಇದ್ರೊಳಗಡೆ? ಇಲ್ಲಲ್ಲ, ಬಿಟ್ಟು ಬಿಡ್ರಿ. ಬ್ರಿಕೆಟ್ ಕೊಡಿದ್ರೆ ಅಲ್ಲಿ ಹೋಗೋದು, ಬ್ರಿಕೆಟ್ ಇಲ್ಲಲ್ಲ ಈಗ ಮಿಸ್ ಮಾಡ್ಬಿಡು. ಆಫ್ ಇಲ್ಲಿ ಎಲ್ರಿ ಆಫ್ ಅದ ಇದ್ರೊಳಗಡೆ? ಇಲ್ಲಲ್ಲ, ಬಿಟ್ಟು ಬಿಡ್ರಿ. ಓಕೆ, ರೂಲ್ ರೂಲ್ ಚೆಕ್ ಮಾಡೋದು ಫಸ್ಟಿಗೆ. ಫಸ್ಟಿಗೆ ಬ್ರೀ ಬ್ರಿಕೆಟ್ ಅದ ನೋಡೋದು? ಇಲ್ಲ. ಆಫ್ ಅದನ್ನು? ಇಲ್ಲ. ನೆಕ್ಸ್ಟ್ ಡಿವಿಷನ್ ಅದ? ಓಕೆ, ಇಲ್ಲ. ಸರ್ ಇದನ್ನ ಮಾಡೋದು ಫಸ್ಟ್. ಕ್ಲಿಯರ್ ಆಯ್ತಾ? ಎದಕ್ಕೆ ಬೋರ್ಡ್ ಮಾಸ್ ಯೂಸ್ ಮಾಡ್ಬೇಕು ಅನ್ನೋದು? ಏನ್ ಮಾಡ್ತೀರಿ? ಇದು ನಿಮ್ಗೆ ಡಿವಿಷನ್ ಸಿಕ್ತಾ, ಫಸ್ಟ್ ಇದನ್ನ ಮಾಡ್ಬೇಕು ಸೊಲ್ಯೂಷನ್. ಅಂದ್ರೆ ಈ ಜಾಗಕ್ಕೆ ಹೋಗ್ಕಂದ್ರೆ ಯಾವ ಜಿಟ್ಟು ಇಟ್ಕೋರಿ. ಓಕೆ, ನಿಮ್ಗೆ ಏನ್ ಮಾಡ್ಬೇಕೀಗ? ಇಪ್ಪತ್ತಕ್ಕೆ ಎರಡಲೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸೈಡ್ ಮಾಡ್ಕೋರಿ. ಇಪ್ಪತ್ತಕ್ಕೆ ಎರಡಲೆ ಬಾಕ ಕಲ್ತಿರ ಸಣ್ಣವರಿದ್ದಾಗ ಎರಡತ್ತೆ ಇಪ್ಪತ್ತು ಹೌದಾ? ಈ ಹತ್ತು ಮತ್ತ ಆನ್ಸರ್ ಈ ಜಾಗದಾಗ ಏನ್ ಬರ್ತೀಗ? ಹತ್ತು. ನೆಕ್ಸ್ಟ್ ರಿಮೈನಿಂಗ್ ಯಾವ ಜಿಟ್ಟು ಇದು? ಇಂಟು ಐದು. ಕ್ಲಿಯರ್ ಆಯ್ತ್ರಿ? ಮತ್ತೆ ಅಪ್ಲೈ ಮಾಡೋದು. ಇಲ್ಲಿ ಎಲ್ರು ಬ್ರಾಕೆಟ್ ಅಂತ ಇಲ್ಲ, ಈಗ ಆಫ್ ಇಲ್ಲ, ಡಿವಿಷನ್ ಮಾಡಿ ಎತ್ತು ಹೋಯ್ತೀಗ. ನೆಕ್ಸ್ಟ್ ಏನದು? ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅದ ನಮ್ ಕೆಲ್ಸನಾಗ? ಇಲ್ಲ.
ನೆಕ್ಸ್ಟ್ ಏನ್ ಮಾಡೋದು ಇದನ್ನ ಯಾವ್ದು ಇಟ್ಟಿದ್ರು ಇಡು ಹತ್ತ ಇದ್ಲೆ ಮುಗಿತ ಲಾಸ್ಟ್ ಬಂದೆ ಇನ್ನೇನ್ ಉಳಿದೇ ಒಂದೇ ಇನ್ನೇನ್ ಚೆಕ್ ಮಾಡೋದು ಗೊತ್ತಿಲ್ಲ ಲಾಸ್ಟ್ ಏನ್ ಉಳಿತು ಡೈರೆಕ್ಟ್ 50 ಹತ್ತು ಕೊಡಿದ್ರೆ 60 ಇದು ಆನ್ಸರ್ ಕ್ಲಿಯರ್ ಆಯ್ತಾ ಬೋರ್ಡ್ ಮಾಸ್ಟಿಂಗ್ ನಾವು ಅವಾಗಲೇ ಮಾಡಿದ್ವಿ ಏನು ಸುಮ್ಮನೆ ಅರ್ಮನ್ ಬಿಡೋದು 75 100 150 ಹಿಂಗೆ ಮಾಡ್ಕೊತಿದ್ರೆ ವ್ಯಾಲ್ಯೂ ಇರಲ್ಲ ಅಂತ ಹೇಳಿ ಒಂದು ರೂಲ್ ಮಾಡಿದ್ರು ಅವರು ಸ್ಟ್ಯಾಂಡರ್ಡ್ ಆಗಿ ಬೋರ್ಡ್ ಮಾಸ್ ನಮ್ಗೆ ರೂಲ್ ಮಾಡಕ್ಕೇನು ಈಗ ಫಾರ್ ಎಕ್ಸಾಂಪಲ್ ನಾ ಅವೇಳ ಹೆಂಗ್ ಮಾಡಿದ ನಮ್ಮ ಮನ್ಸಿಗೆ ಬಂದ ನಾವೊಂದು 100 ತರ್ತೀನಿ ಒಬ್ಬ 50 ತರ್ತಾನ ಒಬ್ಬ 150 ತರ್ತಾನ ಸ್ಟ್ಯಾಂಡರ್ಡ್ ಆಗಿರ್ಬೇಕಲ್ಲ ಎಲ್ಲಿ ಹೋದ್ರು ಈಗ ಪಾಕಿಸ್ತಾನದಾಗ ಹೋದ್ರು ಇದೇ ಆನ್ಸರ್ ಬರ್ಬೇಕು ಇಂಡಿಯಾದಾಗ ಬಂದ್ರು ಇದೇ ಬರ್ಬೇಕು ಅಮೆರಿಕಾದಾಗ ಹೋದ್ರು ಇದೇ ಬರ್ಬೇಕು ಅದಕ್ಕೊಂದು ರೂಲ್ ಮಾಡಿದ್ರು ಅವರು ಹಾ ಈ ಬೋರ್ಡ್ ಮಾಸ್ ಫಾರ್ ಎಕ್ಸಾಂಪಲ್ ಈಗ ಅಮೆರಿಕಾದವ್ರಿಗೆ ಒಂದು 100 ರೂಪಾಯಿ ಸಾಲ ಕೊಟ್ಟಿರ್ತೀರಿ ಅವ್ರಿಗೆ ಬೋರ್ಡ್ ಮಾಸ್ ಮೇಲೆ ಗೊತ್ತಿಲ್ಲ ಅವ್ರ ಮನ್ಸಿಗೆ ಬಂದ ಮಾಡಿ ಬರೀ 10 ರೂಪಾಯಿ ಕೊಟ್ಟಿರಿ ಅಂದ್ರೆ ಹೌದಲ್ಲ ಒಂದು ಲ್ಯಾಕ್ ಇರ್ಬೇಕು ಎಲ್ಲ ಆಲ್ ಓವರ್ ವರ್ಲ್ಡ್ ನಾಗ ಅವರು ಇಲ್ಲಿ ಲೆಕ್ಕ ಮಾಡಿದ್ರು 60 ಇರ್ಬೇಕು ಇಂಡಿಯಾದಾಗ ಮಾಡಿದ್ರು 60 ಯುಎಸ್ಎದಾಗ ಮಾಡಿದ್ರು 60 ಇರ್ಬೇಕು ಅದ್ರ ಸಂಬಂಧ ಈ ರೂಲ್ ಕಂಡಿಡ್ದು ಓಕೆ ಅಲ್ಲಿ ಹೋದ್ರು ಅವರು ಹಿಂಗೆ ಮಾಡ್ತಾರೆ ಲೆಕ್ಕ ಏ ಅಮೆರಿಕಾದವ್ರು ಭಾರಿ ಎತ್ತಿಳ ಅವ್ರೇನು ಒಂದು 50 ರೂಪಾಯಿ ಹೆಚ್ಚು ಕೊಡೋದಿಲ್ಲ ಕ್ಲಿಯರ್ ಅಲ್ಲ ಅಂತಲ್ರಿ ಎದಕ್ಕೆ ಬೋರ್ಡ್ ಮಾಸ್ಕ್ ಮಾಡಿದ್ರು ಅನ್ನೋದು ಓಕೆ ಬರ್ಕೊಳ್ಳಿ.